ಎಸ್ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಸಿ ಎಂ ಸಿದ್ದರಾಮಯ್ಯನವರ ಸಂಪುಟ ಕಸರತ್ತಿಗೆ ಕೊನೆಗೂ ತೆರೆ ಬಿದ್ದಿದೆ ಸೊ ಉಳಿದಂತಹ ಇಪ್ಪತ್ನಾಲ್ಕು ಸಚಿವ ಸ್ಥಾನಗಳಿಗೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಾಗಿದೆ ಇಪ್ಪತ್ನಾಲ್ಕು ಜನ ಶಾಸಕರು ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸು ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡುವ ದೃಷ್ಟಿಯಿಂದ ಕೆಲವು ಹಿರಿಯರಿಗೆ ಕೋಕ್ ನೀಡಲಾಗಿದೆ ಇದರೊಂದಿಗೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಂಪೂರ್ಣ ಭರ್ತಿ ಆಗಿದೆ ಸಿ ಎಂ ಡಿ ಸಿ ಎಂ ಸೇರಿದಂತೆ ಒಟ್ಟು ಮೂವತ್ತ್ನಾಲ್ಕು ಜನರು ಸರ್ಕಾರ ಅನುಭವಿ ಮತ್ತೆ ಉತ್ಸಾಹಿಗಳಿಂದ ಕೂಡಿದೆ ಒಟ್ಟು ಒಂಬತ್ತು ಜನರು ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾರಪ್ಪ ಅವರೆಲ್ಲ ಅಂದ್ರೆ ಒಬ್ಬರು ಲಕ್ಷ್ಮೀ ಹಬ್ಬಾಳ್ಕರ್ ಆಮೇಲೆ ಬೆಳಗಾವಿ ಗ್ರಾಮೀಣ ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಹೌದು ರಾಜು ಪ್ರಭಾವಿ ಎಂ ಎಲ್ಸಿನ ಅಲ್ಲ ಎಮ್ ಎಲ್ ಎನೂ ಅಲ್ಲ ರಾಹುಲ್ ಗಾಂಧಿ ಅವರ ಕೃಪಾ ರಾಜು ಮಂತ್ರಿ ಆಗಿದ್ದಾರೆ ಮಧು ಬಂಗಾರಪ್ಪ ಸೊರಬ ಸೊರಬ ಬೈರ್ತು ಸುರೇಶ್ ಹೆಬ್ಬಾಳ ರಹೀಮ್ ಖಾನ್ ಬೀದರ್ ರುತ್ರ ಶರಣ ಶರಣಪುರ ದರ್ಶನ ಶರಣಬಸಪ್ಪ ದರ್ಶನಾಪುರ ಶಾಪುರ ಮಂಕಳ ವೈದ್ಯ ಭಟ್ಕಳ ಭಟ್ಕಳ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಈ ಯೋ ಒಂಬತ್ತು ಜನ ಇದೇ ಮೊದಲ ಬಾರಿಗೆ ತಮ್ಮ ರಾಜಕೀಯ ಜೀವನದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಸೊ ಒಳಗೊಂಡ ಮೂವತ್ನಾಲ್ಕು ಜನ ಸಂಪೂರ್ಣ ಸರ್ಕಾರ ರಚನೆ ಆಗಿದ್ದು ಸರ್ಕಾರದ ಮುಂದೆ ಈಗ ಸಿಕ್ಕಾಪಟ್ಟೆ ಕಠಿಣ ಸ ಸವಾಲುಗಳೇ ಇದ್ದಾವೆ ಅವುಗಳಲ್ಲಿ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಟೀಮ್ ಜೊತೆ ಈಗ ಹೊಂದಾಣಿಕೆಯಿಂದ ಹೋಗಬೇಕು ಸಿದ್ದರಾಮಯ್ಯವರು ಅದೊಂದು ದೊ ದೊಡ್ಡ ಸವಾಲು ಇಬ್ಬರು ಘಟನಗಡೆ ನಾಯಕರು ಇರೋದರಿಂದ ಸ್ವಲ್ಪ ಆದರೂ ಕೂಡ ಸಣ್ಣ ಬೇರೆ ಬೇರೆ ಪಕ್ಷಗಳಿಗೆ ಆಹಾರ ಆಗಬೇಕಾಗುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಇನ್ನು ವಿಶೇಷ ಅಂದರೆ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಇದು ಹೇಗೆ ಮಾಡ್ತಾರೆ ಅನ್ನೋದು ದೊಡ್ಡ ಯಕ್ಷಪ್ರಶ್ನೆ ಸಿ ಎಮ್ ಆಯಿತು ಡಿ ಸಿ ಎಮ್ ಆಯಿತು ಸಚಿವರಾಯಿತು ಎಲ್ಲ ಹೇಳ್ತೀವಿ ಈಗ ಖಾತೆಗಳ ಹಂಚಿಕೆ ಕೂಡ ಬಹುತೇಕ ಪೂರ್ಣ ಆಗಿದೆ ಈಗಿರ್ತಕ್ಕಂತ ಇಲ್ಲ ಕ್ಯಾಬಿನೆಟ್ ಮಾಡ್ತೀವಿ ಮಾಡ್ತೀವಿ ಮಾಡ್ತಿರು ಎಲ್ರು ಒಂದು ವಾರ ಆಯ್ತು ಕರೆಕ್ಟ್ ಆಗಿ ಸಿದ್ದರಾಮಯ್ಯ ಸಿಎಂ ಆಗಿ ಡಿ ಕೆ ವಚನ ನಡೀತಿದ್ರೆ ಹೊರಗಡೆ ಜೋರ್ ಪ್ರತಿಭಟನೆ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಕಡೆ ಅವ್ರದ್ದು ಎಂ ಕೃಷ್ಣಪ್ಪ ಅವ್ರ ಮಾಡ್ಬೇಕು ಅಂತ ಜೋರ್ ಪ್ರತಿಭಟನೆ ಸಿದ್ದರಾಮಯ್ಯ ಅವ್ರ ಕಾರ್ ಗಡ್ಡ ಹಾಕಕ್ಕೆ ಹೋಗ್ತಿದ್ರು ಪೊಲೀಸರು ತಡೆದ್ರು ಅಂದ್ರೆ ಇದೆ ನಮ್ಮ ವ್ಯವಸ್ಥೆಗಳೀಗ ಇಷ್ಟಕ್ಕೆ ಮುಗುದಿಲ್ಲ ಕಡೆ ಸಂಪುಟ ಯಾರಿಗೆ ಯಾವ ಖಾತೆ ಅಂತ ಅಧಿಕೃತ ಆಗಬೇಕು ಒಂದಷ್ಟು ಅಸಮಾಧಾನಗಳು ಹೊರಬೀಳುತ್ತೆ ಅಲ್ಲದೆ ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಈಗ ಗೊತ್ತ ಈಗ ಬಿ ಕೆ ಹರಿಪ್ರಸಾದ್ ಫಸ್ಟ್ ರೆಬಲ್ ನೆನ್ನೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ ಎಮ್ ಎಲ್ ಸಿ ಹಿರಿಯ ನಾಯಕರು ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಬಿಲ್ಲವಕ್ಕ ಮುನ್ನಿಡೋರು ಕೊಡ್ಬೇಕಾಗಿತ್ತು ಅಂತ ಇತ್ತು ಕೊಡ್ಲಿಲ್ಲ ಅದಾದ್ಮೇಲೆ ಜಯಚಂದ್ರ ಕೊಟ್ಟಿಲ್ಲ ಹಿರಿಯ ನಾಯಕರು ಆರ್ ವಿ ದೇಶಪಾಂಡೆ ಕೊಟ್ಟಿಲ್ಲ ಆಸ್ಟ್ ನಲ್ಲಿ ಶಿವಲಿಂಗೇಗೌಡರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೊಂದು ಲೆಕ್ಕಾಚಾರ ವಿನಯ್ ಕುಲಕರ್ಣಿ ಹುಳಿದಾರ್ ಬಡ ಹೀಗೆ ತುಂಬಾ ಹಿರಿಯ ನಾಯಕರಿದ್ರು ಅವ್ರಿಗೆ ಕೊಟ್ಟಿಲ್ಲ ಅನ್ನೋ ಒಂದು ಕೂಕ್ ಕೇಳಿ ಬರ್ತಾ ಇದೆ ಸೊ ಓಕೆ ಹಿರಿಯರೆಲ್ಲ ತುಂಬಾ ಜನ ಇದ್ದೀರಾ ನಾವು ಹೊಸದಾಗ್ ಕೊಡೋಣ ಅಂತ ಹೊಸಬ್ರು ಅವಕಾಶ ಮಾಡಿಕೊಟ್ಟಿದ್ರೆ ಆಮೇಲೆ ನನ್ನ ನಾವು ಮಾತನಾಡ್ತಿದ್ವಿ ಚಾಮರಾಜನಗರ ಶಾಸಕರು ಪುಟರ ಶೆಟ್ಟಿ ಪುಟರ ಶೆಟ್ಟಿತ್ತು ದಿನೇಶ್ ಗುಂಡ್ರಾವ್ ಹೆಸನ್ ಸೇರ್ಸಿದ್ರು ಕೊನೆ ಕ್ಷಣಕ್ಕೆ ಅಂತ ಒಂದು ಲೆಕ್ಕಾಚಾರ ರುದ್ರಪಲಮಾಣಿ ಹಾವೇರಿಂದ ಹಾಗೆ ಬಿಟ್ರು ಮಂತ್ರಿ ಅನ್ಕೊಂಡಿದ್ರು ಡಿ ಸುಧಾಕರ್ನ ಎಂಟ್ರಿ ಆಯ್ತು ಅಲ್ಲಿ ಹಿರಿಯರು ಶಾಸಕರಾಗಿ ಹಾಗಾಗಿ ಈ ತರ ಕೆಲವೊಂದಿಷ್ಟು ಬದಲಾವಣೆ ಆಗಿದ್ದಾವೆ ರಾತ್ರೋರಾತ್ರಿ ರಾತ್ರಿ ಹೊಸಬ್ರಿಗೂ ಅವಕಾಶ ಕೊಟ್ಟಿದೆ ನೋಡ ಹೆಂಗೆ ಸದಸ್ಯ ಹೋಗ್ತಾರೆ ಅಂತ ಅಕಸ್ಮಾತ್ ಏನಾದ್ರು ಮತ್ತೆ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಿ ಒಂದ್ ಎರಡು ವರ್ಷ ಆದ್ಮೇಲೆ ಮತ್ತೆ ಒಂದ್ ಇಪ್ಪತ್ತ ಅವಕಾಶ ಕೊಡ್ತಾರೆ ಗೊತ್ತಿಲ್ಲ ಒಳ್ಳೇದು ಆ ಚಾನ್ಸ್ ಇದೆ ಅಂತಿದಾರೆ ಇದಾರೆ ನೋಡ ಸದ್ಯಕ್ಕೆ ಸಂಪುಟ ಪೂರ್ಣ ಆಗಿದೆ ಮೂವತ್ನಾಲ್ಕು ಜನ ನಮ್ಮ ಕರ್ನಾಟಕದ ಇನ್ನೂರ ಕ್ಷೇತ್ರದಲ್ಲಿ ಮೂವತ್ನಾಲ್ಕು ಜನ ಸಚಿವರು ಆಗ್ಬಹುದು ಸಿಎಂ ಸೇರಿದಂತೆ ಎಲ್ಲವೂ ಭರ್ತಿ ಆಗಿದೆ ನೋಡ ಯಾರಿಗೆ ಯಾವ ಖಾತೆ ಅಂತ ಒಂದು ಲಿಸ್ಟ್ ವೈರಲ್ ಆಗಿದೆ ಬಟ್ ಅದೇ ಅಫಿಶಿಯಲ್ ಅಫಿಶಿಯಲ್ ಆಗಬಹುದು ಆಗಬಹುದು ಸರ್ಕಾರದಿಂದ ಅಧಿಕೃತ ಆಗಿಲ್ಲ ಬಟ್ ಒಂದು ಲೆಟರ್ ಸಿಕ್ಕಿದೆ ಹೇಳ್ಬಿಡಿ ಯಾರು ಯಾವ ಕತೆ ಅಂತ ಸಿ